ನವದೆಹಲಿಯಲ್ಲಿ ಎರಡು ದಿನಗಳ ಕಾಲ ಜಿ ಟ್ವೆಂಟಿ ಶೃಂಗಸಭೆ ನಡೀತಾ ಇದೆ. 9 ಮತ್ತು 10ನೆಯ ತಾರೀಕು ಜಿ ಟ್ವೆಂಟಿ ನಾಯಕರು ದೆಹಲಿಗೆ ಬರ್ತಿದ್ದಾರೆ. ದೊಡ್ಡ ಚರ್ಚೆ ಶೃಂಗಸಭೆ ನಡೀತಾ ಇದೆ. ಈ ಶೃಂಗಸಭೆಗೆ ಗಣ್ಯರನ್ನು ಆಮಂತ್ರಣ ಮಾಡೋದಕ್ಕೆ ಮೋದಿ ಸರ್ಕಾರ ಒಂದು ಆಮಂತ್ರಣ ಪತ್ರಿಕೆಯನ್ನು ವಿದೇಶಾಂಗ ಸಚಿವಾಲಯದಿಂದ ಹೊರಡಿಸಿದೆ. ಆಮಂತ್ರಣ ಪತ್ರಿಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂಬ ಜಾಗದಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ ಎನ್ನುವ ಹೆಸರನ್ನು ಬಳಸಿದೆ. ಅಂದರೆ ದೇಶದ ಹೆಸರು ಇಂಗ್ಲಿಷ್ನಲ್ಲಿ ಬರೆಯುವಾಗ ಇಂಡಿಯಾ ಎಂಬ ಉಲ್ಲೇಖ ಇರ್ತಿತ್ತು, ಇಂಡಿಯಾ ಎಂದು ಬರೆಯಲಾಗ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವಂತಹ ಉಲ್ಲೇಖವನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಮಾಡಲಾಗಿದೆ. ಹಾಗಾಗಿ ದೇಶದ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೊರಟಿದೆಯಾ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಜಿ ಟ್ವೆಂಟಿ ಶೃಂಗಸಭೆ ಆಮಂತ್ರಣ ಪತ್ರಿಕೆ ಈ ವಿವಾದವನ್ನು ಸೃಷ್ಟಿ ಮಾಡಿದೆ. ಜಿ ಟ್ವೆಂಟಿ ಔತಣಕೂಟಕ್ಕೆ ಪ್ರೆಸಿಡೆಂಟ್ ಆಫ್ ಭಾರತ್ ಹೆಸರಿನಲ್ಲಿ ಆಮಂತ್ರಣ, ವಿದೇಶಾಂಗ ಸಚಿವಾಲಯದ ಆಮಂತ್ರಣದಲ್ಲಿ ಭಾರತ್ ಅನ್ನುವ ಹೆಸರನ್ನು ಬಳಸಲಾಗಿದೆ. ಆದರೆ ಭಾರತದ ಹೆಸರಿಗೆ ಪ್ರೆಸಿಡೆಂಟ್ ಆಫ್ ಭಾರತ್ ಎಂದು ಬಳಸಲಾದಂತಹ ಹೆಸರನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಇದು ಸಂವಿಧಾನದ ಉಲ್ಲಂಘನೆ. ಸಂವಿಧಾನದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನುವಂತಹ ಹೆಸರಿದೆ, ಆದರೆ ನೀವು ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಏಕಾಏಕಿ ಬದಲಿಸಿರೋದು ಯಾವ ಕಾರಣಕ್ಕೆ ಅಂತ ಕಾಂಗ್ರೆಸ್ನ ನಾಯಕರು ಟ್ವೀಟ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು 9 ಮತ್ತು 10ನೇ ತಾರೀಕು ಜಿ ಟ್ವೆಂಟಿ ಶೃಂಗಸಭೆ ನಡೀತಾ ಇದೆ. 9ನೇ ತಾರೀಕು ರಾತ್ರಿ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ. ಔತಣಕೂಟದ ಆಯೋಜನೆಗೆ ಬರುವಂತಹ ಔತಣಕೂಟಕ್ಕೆ ಬರುವಂತಹ ಎಲ್ಲ ನಾಯಕರಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ಕಳಿಸಲಾಗಿದೆ. ಅದರಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನೋ ಹೆಸರನ್ನು ಉಲ್ಲೇಖ ಮಾಡಿದೆ. ಈ ಇನ್ವಿಟೇಷನ್ ಬಂದ ನಂತರ ದೇಶದ ಹೆಸರು ಬದಲಿಸುವಂತಹ ಸಾಧ್ಯತೆ ಇದೆ. ಅದಕ್ಕೆ ಕಾಂಗ್ರೆಸ್ನವರು, ಇಂಡಿಯಾ ಮೈತ್ರಿಕೂಟದ ಹಲವು ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ನಾಯಕರು ಭಾರತ ಅನ್ನೋ ಹೆಸರನ್ನು ಬೆಂಬಲಿಸಿ ಟ್ವೀಟ್ ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೀವು ಜೈರಾಮ್ ರಮೇಶ್ ಅವರ ಟ್ವೀಟನ್ನು ನೋಡ್ತಾ ಇದ್ದೀರಿ. ರಾಷ್ಟ್ರಪತಿ ಭವನದಿಂದ ಜಿ ಟ್ವೆಂಟಿ ಸಭೆಯ ಔತಣದ ಆಮಂತ್ರಣ ಬಂದಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೆಸರಿನ ಬದಲು ಪ್ರೆಸಿಡೆಂಟ್ ಆಫ್ ಭಾರತ್ ಎಂದು ಬದಲಿಸಲಾಗಿದೆ. ಅದರಲ್ಲಿ ಅವರು ಸಂವಿಧಾನದ ಆರ್ಟಿಕಲನ್ನು ಉಲ್ಲೇಖ ಮಾಡ್ತಾರೆ. ಸಂವಿಧಾನದ ಆರ್ಟಿಕಲ್ 1ರ ಪ್ರಕಾರ ಭಾರತ ಅಂದರೆ ಇಂಡಿಯಾ, ರಾಜ್ಯಗಳ ಒಕ್ಕೂಟ. ಆದರೆ ಈಗ ಒಕ್ಕೂಟ ವ್ಯವಸ್ಥೆಯ ಮೇಲೆ ದಾಳಿ ಆಗ್ತಿದೆ ಅಂತ ಜೈರಾಮ್ ರಮೇಶ್ ಟ್ವೀಟನ್ನು ಮಾಡಿದ್ದಾರೆ. ಎರಡನೇ ಟ್ವೀಟ್ ಇದಾದ ನಂತರ ಇನ್ನೊಂದು ಟ್ವೀಟನ್ನು ಕೂಡ ಜೈರಾಮ್ ರಮೇಶ್ ಮಾಡಿದ್ರು. ಎರಡನೇ ಟ್ವೀಟು, ಮೋದಿ ಇತಿಹಾಸವನ್ನು ತಿರುಚೋದನ್ನು ಮುಂದುವರಿಸಬಹುದು, ಭಾರತವನ್ನು ವಿಭಜಿಸಬಹುದು, ಇದು ಭಾರತ ರಾಜ್ಯಗಳ ಒಕ್ಕೂಟ, ನಾವು ಇದಕ್ಕೆ ಹೆದರೋದಿಲ್ಲ. ಅಷ್ಟಕ್ಕೂ ಇಂಡಿಯಾ ಒಕ್ಕೂಟದ ಪಕ್ಷಗಳ ಉದ್ದೇಶ ಏನು? ಇದು ಭಾರತ್, ಇದರಲ್ಲಿ ಇಂಡಿಯಾ ಪಕ್ಷವನ್ನು, ಇಂಡಿಯಾ ಮೈತ್ರಿಕೂಟದ ಹೆಸರನ್ನು ತರ್ತಾರೆ. ಅಂದರೆ ಇವರು ಇಂಡಿಯಾ ಮೈತ್ರಿಕೂಟ ಎಂದು ಇಟ್ಟುಕೊಂಡ ಕಾರಣಕ್ಕೆ ದೇಶದ ಹೆಸರನ್ನು ಭಾರತ ಎಂದು ಬದಲಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ. ಇಂಡಿಯಾ ಒಕ್ಕೂಟ, ಯು ಪಿ ಎ ಒಕ್ಕೂಟ ಇತ್ತು, ಅದಕ್ಕೆ ಈ ಬಾರಿ 28 ಪಕ್ಷಗಳನ್ನು ಸೇರಿಸಿಕೊಂಡು I.N.D.I.A ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನುವಂತಹ ವಿಸ್ತೃತ ರೂಪ. ಇವತ್ತು ಎರಡನೇ ಟ್ವೀಟ್ನಲ್ಲಿ ಜೈರಾಮ್ ರಮೇಶ್ ಅವರು ಭಾರತ್ ಅನ್ನುವಂತಹ ಪದಕ್ಕೊಂದು ವಿಸ್ತೃತ ರೂಪವನ್ನು ಕೊಟ್ಟರು, ಭಾರತ್ ಅನ್ನುವಂತಹ ಹೆಸರಿಗೆ ಒಂದು ವಿಸ್ತೃತ ರೂಪವನ್ನು ಕೊಟ್ಟರು. ಭಾರತ ಅಂದರೆ ಸಾಮರಸ್ಯ, ಸೌಹಾರ್ದತೆ, ಸಮನ್ವಯ ಮತ್ತು ವಿಶ್ವಾಸ ಅಂತ. ಜುಡೆಗ ಭಾರತ್, ಜೀತೆಗ ಭಾರತ್ ಅಂತ ಇವರು ಕೂಡ, ಇಂಡಿಯಾ ಮೈತ್ರಿಕೂಟದ ಟ್ಯಾಗ್ ಲೈನ್ ಇದು, ಜುಡೆಗ ಭಾರತ್ ಮತ್ತು ಜೀತೆಗ ಭಾರತ್ ಅಂತ. ಆದರೆ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವಂತಹ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾದ ನಂತರ ಮನೀಶ್ ತಿವಾರಿ ಕೂಡ ಟ್ವೀಟ್ ಮಾಡಿದರು. ಮನೀಶ್ ತಿವಾರಿ ಹೇಳೋದು, ಆರ್ಟಿಕಲ್ 52ರ ಪ್ರಕಾರ, ಸಂವಿಧಾನದ ಆರ್ಟಿಕಲ್ 52ರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ, ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಇಲ್ಲ. ಆರ್ಟಿಕಲ್ 52ನಲ್ಲಿ, ಆರ್ಟಿಕಲ್ 52ನಲ್ಲಿ ಯಾವ ಯಾವ ಹುದ್ದೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ, ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಇಲ್ಲ. ಹಾಗಾಗಿ ಇದಕ್ಕಿಂತ ಸ್ಪಷ್ಟತೆ ಇನ್ನೇನು ಬೇಕು ಅಂತ ಮನೀಶ್ ತಿವಾರಿ ಟ್ವೀಟ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಾದ ನಂತರ ಬಿ ಜೆ ಪಿಯ ನಾಯಕರು ಟ್ವೀಟ್ ಮಾಡೋದಕ್ಕೆ ಶುರುವಾದರು. ಭಾರತ ಅನ್ನುವಂಥ ಹೆಸರಿಗೆ ರಿಪಬ್ಲಿಕ್ ಆಫ್ ಭಾರತ್ ಅಂತಲೇ ಕರೆದುಬಿಟ್ರು. ಹಿಮಂತ ಬಿಸ್ವ ಶರ್ಮಾ, ಅಸ್ಸಾಂನ CM, ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ಅವರ್ ಸಿವಿಲೈಸೇಷನ್ ಈಸ್ ಮಾರ್ಚಿಂಗ್ ಅಹೆಡ್ ಬೋಲ್ಡ್ಲಿ ಟುವರ್ಡ್ಸ್ ಅಮೃತ್ ಕಾಲ್.
ಭಾರತ ಗಣರಾಜ್ಯ ನಮ್ಮ ನಾಗರಿಕತೆ ಅಮೃತ ಕಾಲದ ಕಡೆಗೆ ಧೈರ್ಯದಿಂದ ಮುನ್ನುಗ್ಗುತ್ತಿರೋದಕ್ಕೆ ಸಂತೋಷ ಮತ್ತು ಹೆಮ್ಮೆ ಅಂತ ಟ್ವೀಟ್ ಮಾಡಿದರು. ಇದಾದ ನಂತರ ಜೆ ಪಿ ನಡ್ಡಾ ಕೂಡ ಟ್ವೀಟ್ ಮಾಡಿದರು. ದೇಶದ ಗೌರವ ಮತ್ತು ವೈಭವಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯಕ್ಕೂ ಕಾಂಗ್ರೆಸ್ ಏಕೆ ಇಷ್ಟೊಂದು ಆಕ್ಷೇಪ ಮಾಡುತ್ತೆ? ಭಾರತ್ ಜೋಡೋ ಹೆಸರಿನಲ್ಲಿ ರಾಜಕೀಯ ಪ್ರವಾಸ ಮಾಡುವವರು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯನ್ನು ಯಾಕೆ ದ್ವೇಷಿಸ್ತಾರೆ? ಕಾಂಗ್ರೆಸ್ಗೆ ದೇಶದ ಬಗ್ಗೆಯಾಗಲಿ, ದೇಶದ ಸಂವಿಧಾನದ ಬಗ್ಗೆಯಾಗಲಿ, ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆಯಾಗಲಿ ಗೌರವ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ನಿರ್ದಿಷ್ಟ ಕುಟುಂಬವನ್ನು ಹೊಗಳೋದಷ್ಟೇ ಅವರ ಕಾಳಜಿ. ಕಾಂಗ್ರೆಸ್ನ ರಾಷ್ಟ್ರ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಉದ್ದೇಶಗಳು ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತಿವೆ. ಇದು ಜೆ ಪಿ ನಡ್ಡಾ ಟ್ವೀಟ್ ಮಾಡಿದ್ದು. ಅರವಿಂದ್ ಕೇಜ್ರಿವಾಲ್ ಕೂಡ ಈ ಸಂದರ್ಭದಲ್ಲಿ ನಾವು ಮೈತ್ರಿಕೂಟದ ಹೆಸರನ್ನು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿಕೊಂಡ್ವಿ, ಅದಾದ ನಂತರ ಇಂಡಿಯಾ ಅಂದರೆ ನೀವು ದೇಶದ ಹೆಸರನ್ನೇ ಬದಲಿಸ್ತೀರಾ? ಮೈತ್ರಿಕೂಟದ ಹೆಸರು ಅಷ್ಟೇ ನಾವು ಇಂಡಿಯಾ ಅಂತ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನೀವು ದೇಶದ ಹೆಸರನ್ನೇ ಬದಲಿಸ್ತಿದ್ದೀರಾ? ದೇಶ ಒಂದು ಪಾರ್ಟಿ ಅಲ್ಲ, ಅದೊಂದು 140 ಕೋಟಿ ಜನರಿಗೆ ಸೇರಿದ್ದು. ನಾಳೆ ಇಂಡಿಯಾ ಮೈತ್ರಿ ಭಾರತ್ ಅಂತ ಹೆಸರಿಟ್ಟರೆ ಆಗ ನೀವು ಭಾರತದ ಹೆಸರನ್ನು ಕೂಡ ಬದಲಾಯಿಸಿಬಿಡ್ತೀರಾ? ಅಂದರೆ ಇಂಡಿಯಾ ಮೈತ್ರಿಕೂಟದ ಕಾರಣಕ್ಕಾಗಿ ಇವತ್ತು ರಿಪಬ್ಲಿಕ್ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವ ಹೆಸರನ್ನು ಉಲ್ಲೇಖ ಮಾಡಿದ್ರು ಅಂತ ಪೊಲಿಟಿಸೈಸ್ ಮಾಡುವಂತಹ ಪ್ರಯತ್ನ. ಹಾಗಾದರೆ ಸೆಪ್ಟೆಂಬರ್ 5 ರಿಂದ ಸೆಪ್ಟೆಂಬರ್ 22 ರವರೆಗೆ ವಿಶೇಷ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ದೇಶದ ಹೆಸರನ್ನು ಇಂಡಿಯಾದಿಂದ ಭಾರತ ಎಂದು ಸಂಪೂರ್ಣವಾಗಿ ಬದಲಿಸುವಂತಹ ಪ್ರಯತ್ನ ನಡೆಯುತ್ತಾ, ಆ ಸಾಧ್ಯತೆ ಇದೆಯಾ? ಅದರ ಬಗ್ಗೆ ವರದಿಗಳಿವೆ. ಮೋದಿ ಸರ್ಕಾರ ಸಂಸತ್ನ ಉಭಯ ಸದನಗಳಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಒಂದು ನಿರ್ಣಯವನ್ನು ಮಂಡಿಸುವಂತಹ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಇಂಡಿಯಾ ಹೆಸರಿನ ಬದಲಾಗಿ ಭಾರತ ಅಂತ ಸಂಪೂರ್ಣವಾಗಿ ದೇಶದ ಹೆಸರನ್ನು ಬದಲಿಸಬೇಕು ಅಂತ ನಿರ್ಣಯವನ್ನು ಮಂಡಿಸುವಂತಹ ಸಾಧ್ಯತೆ ಇದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಇತ್ತೀಚೆಗೆ ಹೇಳಿದರು, ದೇಶದ ಹೆಸರನ್ನು ಇಂಡಿಯಾ ಅಂತ ಕರಿಬಾರ್ದು, ಭಾರತ ಅನ್ನೋದು ಲೀಗಲಿ ಚೇಂಜ್ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ನಂತರ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವಂತಹ ಪದದ ಉಲ್ಲೇಖ ಆಮಂತ್ರಣ ಪತ್ರಿಕೆಯಲ್ಲಾಗಿದೆ. ಆ ಕಾರಣದಿಂದ ದೇಶದ ಹೆಸರನ್ನು ಬದಲಾಯಿಸಿದ್ದಾರೆ. RSSನ ಒತ್ತಾಯದ ಮೇಲೆಗೆ ದೇಶದ ಹೆಸರನ್ನು ಬದಲಿಸುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ಚರ್ಚೆ ಇದೆ. ಈ ವಿಚಾರದ ಬಗ್ಗೆ ರಾಜ್ಯದ ಹಲವು ನಾಯಕರು ಮಾತನಾಡಿದ್ರು. ಸಿದ್ದರಾಮಯ್ಯ ಮಾತನಾಡಿದ್ರು, ಸುನೀಲ್ ಕುಮಾರ್ ಮಾತನಾಡಿದ್ರು, DK ಶಿವಕುಮಾರ್ ಮಾತನಾಡಿದ್ರು, ಮತ್ತು BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕೂಡ ಮಾತನಾಡಿದ್ರು. ಅವರೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಅವ್ರ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಇನ್ಕಾರ್ಪೊರೇಟೆಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಇನ್ ಅಕ್ಸೆಪ್ಟೆಡ್ ವರ್ಡ್ ಫಾರ್ ಮೇಕಿಂಗ್ ಇಟ್ ಭಾರತ್ ಐ ಡೋಂಟ್ ಥಿಂಕ್ ದಿಸ್ ರಿಕ್ವೈರ್ಡ್ ಇಂಡಿಯಾ ಬದಲು ಭಾರತ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ, ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಅದನ್ನೇ ಹೊರಟಿರೋದು. ಭಾರತ್ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಅಭಿಮಾನ ಇದೆ, ಸ್ವಾಭಿಮಾನ ಇದೆ. ಹಿಂದೂ ರಾಷ್ಟ್ರ ಅಂತೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನ ಅಂತ ಹೇಳ್ತೀವೋ, ಭಾರತವನ್ನು ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅಂತ ಹೇಳಲಿಕ್ಕೆ ಅದರಲ್ಲೊಂದು ಭಾವನೆಯ ಕಿಚ್ಚು ಇದೆ, ಅದಕ್ಕೊಂದು ಎದೆಗಾರಿಕೆ ಇದೆ, ಸ್ವಾಭಿಮಾನ ಅನ್ನೋದನ್ನು ಕೂಡ ಅದನ್ನು ಹೇಳ್ತೇವೆ. ನಿಮ್ಮ ಹೆಸರು ಚೇಂಜ್ ಮಾಡ್ಬಿಡ್ತಾರೆ. ಭಾರತ ಐವೇನು ಭಾರತ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಅಂತ, ರಿಪಬ್ಲಿಕ್ ಆಫ್ ಇಂಡಿಯಾ ಇದು. ನಮ್ಮ ನೋಟ್ ಮೇಲೆ ಏನಿದೆಯಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದುಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಟ್ರೆ ಇದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು, ಎಷ್ಟು ಎಫೆಕ್ಟ್ ಆಗಿರಬೇಕು, ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು, ಅವ್ರು ಮುಂದಕ್ಕೆ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಬಗ್ಗೆ ಭಾರತ ಅಂತ ಕರೆಯೋದಕ್ಕೆ ನಮಗೆ ಭಯನ, ನಿಮಗೆ ಭಯ. ಇವತ್ತು ಕೂಡ ಬ್ರಿಟಿಷರು ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನೇ ಮುಂದುವರಿಸಬೇಕು ಅಂತ ಹೇಳ್ತಕ್ಕಂಥ ಗುಲಾಮಿತನದ ಶಿಕ್ಷಣವನ್ನೇ ಮುಂದುವರಿಸೋದಕ್ಕೆ ನಿರ್ಣಯ ಮಾಡಿರ್ತಕ್ಕಂಥವ್ರು ನೀವು, ನಿಮಗೆ ಭಯ. ನಮಗೆ ಭಾರತ ಅಂತ ಕರೆಯೋದಕ್ಕೆ ಭಾಳ ಹೆಮ್ಮೆ ಪಡ್ತೀವಿ, ಇಂಡಿಯಾ ಅಂತ ಕರೆಯೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು ಕಾಂಗ್ರೆಸ್ ಮತ್ತು BJPಯ ನಾಯಕರು ಹೇಳಿದಂತೆ
ಈ ದೇಶಕ್ಕೆ ಇಂಡಿಯಾ ಅನ್ನುವ ಹೆಸರು ಮಾತ್ರ ಇಲ್ಲ. ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ ಒನ್ನಲ್ಲಿ ದೇಶದ ಹೆಸರಿನ ಬಗ್ಗೆ ಆರ್ಟಿಕಲ್ ಒನ್ನಲ್ಲೇ ಉಲ್ಲೇಖ ಇದೆ. ನೀವು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒನ್ನಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಅಂದರೆ ಭಾರತ ಮತ್ತು ಇಂಡಿಯಾ ಎರಡೂ ಹೆಸರುಗಳು ಇದೆ. ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಕ್ಕೂಟವಾಗಿರುತ್ತೆ. ಅಂದರೆ ದೇಶದ ಹೆಸರು ಬಂದಾಗ ಏನು ದೇಶದ ಹೆಸರು ಅಧಿಕೃತವಾಗಿ ಸಂವಿಧಾನದಲ್ಲಿರೋದು ಅಂತ ನೋಡ್ತಿದ್ದೀರಿ. ಭಾರತ ಅನ್ನುವ ಹೆಸರನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಹಿಂದಿಯಲ್ಲಿ ಕನ್ನಡ ತೆಲುಗು ತಮಿಳು ಎಲ್ಲ ಭಾಷೆಗಳಲ್ಲಿ ಭಾರತ ಅನ್ನುವ ಹೆಸರನ್ನು ದೇಶಕ್ಕೆ ನಾವು ಬಳಸ್ತೀವಿ. ಇಂಡಿಯಾ ಅನ್ನುವ ಹೆಸರನ್ನು ಇಂಗ್ಲೀಷ್ನಲ್ಲಿ ಬಳಸ್ತಾರೆ ಮತ್ತು ವಿದೇಶಿಯರು ಇಂಡಿಯಾ ಅನ್ನುವ ಹೆಸರನ್ನು ಬಳಸ್ತಾರೆ, ಭಾರತ ಅಂತ ಬಳಸೋದಿಲ್ಲ. ಇಂಗ್ಲೀಷ್ನಲ್ಲಿ ದೇಶವನ್ನು ಉಲ್ಲೇಖ ಮಾಡಿ ದೇಶದ ಬಗ್ಗೆ ಮಾತನಾಡುವಾಗ ಇಂಡಿಯಾ ಅಂತ ಕರೀತಾರೆ. ನಾ ಇಂಡಿಯಾ ಹೆಸರು ಹೇಗೆ ಬಂತು, ಭಾರತ ಅನ್ನುವಂತಹ ಹೆಸರು ಹೇಗೆ ಬಂತು, ಎರಡನ್ನೂ ಕೂಡ ಮುಂದೆ ವಿವರಿಸ್ತೀನಿ. ಆರ್ಟಿಕಲ್ ಸಂವಿಧಾನದ ಒಂದರ ಉಲ್ಲಂಘನೆನ ಇದು ಖಂಡಿತ ಅಲ್ಲ. ಭಾರತ ಅನ್ನುವಂತಹ ಹೆಸರು ಸಂವಿಧಾನದಲ್ಲೇ ಇದೆ. ಆದರೆ ಈ ದೇಶದ ಹೆಸರನ್ನು ಬದಲಾಯಿಸೋದಕ್ಕೆ ಸಾಧ್ಯನಾ ಅಂತ, ಯಾಕಂದರೆ ಭಾರತ ಮತ್ತು ಇಂಡಿಯಾ ಎರಡೂ ಸಂವಿಧಾನದಲ್ಲಿದೆ. ಈಗ ಬದಲಿಸೋದೇ ಆದರೆ ಇಂಡಿಯಾ ಅನ್ನುವಂತಹ ಹೆಸರನ್ನು ಸಂಪೂರ್ಣ ತೆಗೆದುಹಾಕಿ ಭಾರತ ಅಂತ ಮಾಡೋದಕ್ಕೆ ಸಾಧ್ಯನಾ ಅಂತ. ಸಂವಿಧಾನದ ತಿದ್ದುಪಡಿಯನ್ನು ತಂದು ಮಾಡಬಹುದು ಅಂತ ಕಾನೂನು ತಜ್ಞರು ಹೇಳ್ತಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಸಂವಿಧಾನದ ಆರ್ಟಿಕಲ್ 368 ಪ್ರಕಾರ, ಸಂವಿಧಾನದ ವಿಧಿ 368 ಪ್ರಕಾರ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಇದೆ. ಆ ಅಧಿಕಾರವನ್ನು ಬಳಸಿ ತಿದ್ದುಪಡಿ ಮಾಡಬಹುದು. ಅದರ ಪ್ರಕಾರ ಮೂರನೇ ಎರಡರಷ್ಟು ಬಹುಮತ ಇದ್ದರೆ ದೇಶದ ಹೆಸರನ್ನು ಬದಲಾಯಿಸುವುದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಈಗ ಎರಡೂ ಹೆಸರುಗಳಿದೆ. ಇಂಡಿಯಾ ಬೇಡ, ನಾವು ಕಲೋನಿಯಲ್ ಮೈಂಡ್ಸೆಟ್ಟಿಂದ ವಸಾಹತುಶಾಹಿಯ ಮನಸ್ಥಿತಿಯಿಂದ ಹೊರಗೆ ಬಂದು ನಮ್ಮ ಪೂರ್ವಜರು ಪ್ರಾಚೀನ ಕಾಲದಿಂದ ಏನು ದೇಶವನ್ನು ಕರೀತಾ ಇದ್ರು ಅದನ್ನೇ ಮಾಡಬೇಕು ಅನ್ನೋದಾದರೆ ಸಂವಿಧಾನದ ತಿದ್ದುಪಡಿ ಮಾಡುವಂತಹ ಅವಕಾಶ ಇದೆ. ಆದರೆ ಸರ್ಕಾರ ಇದನ್ನು ಮಾಡುತ್ತಾ ಅಂತ 2015 ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ಅರ್ಜಿ ಹೋಗಿತ್ತು. ಭಾರತದ ಹೆಸರನ್ನು ಇಂಡಿಯಾದಿಂದ ಭಾರತ, ದೇಶದ ಹೆಸರನ್ನು ಇಂಡಿಯಾದ ಬದಲಾಗಿ ಭಾರತ ಅಂತ ಬದಲಿಸಬೇಕು ಅಂತ. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡಲಿಲ್ಲ, ವಿಚಾರಣೆಗೂ ಸ್ವೀಕರಿಸಲಿಲ್ಲ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿತ್ತು ದೇಶದ ಹೆಸರನ್ನು ಬದಲಿಸೋ ಅಗತ್ಯ ಇಲ್ಲ ಅಂತ. ಈಗ ಸಾಂವಿಧಾನಿಕ ತಿದ್ದುಪಡಿ ಮಾಡೋದೇ ಆದರೆ ಏನು ಬೇಕು? ಮೂರನೇ ಎರಡರಷ್ಟು ಮತಗಳು ಸಾಂವಿಧಾನಿಕ ತಿದ್ದುಪಡಿಗೆ ಬೇಕು. ಅಂದರೆ 543 ಒಟ್ಟು ಮತಗಳಲ್ಲಿ 364 ಓಟು ಬೇಕಾಗತ್ತೆ. ರಾಜ್ಯಸಭೆಯ 245 ಮತಗಳಲ್ಲಿ 164 ಮತಗಳು ಬೇಕಾಗತ್ತೆ. ಎನ್ ಡಿ ಎದ ಬಲ ಈಗ 111 ಇದೆ ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ ಎನ್ ಡಿ ಎದ ಬಲ 332 ಇದೆ. ಆದರೆ ಬದಲಿಸುವಂತಹ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಹೋಗುತ್ತಾ ಅನ್ನೋದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.